ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವುದೇ ರೀತಿ ವ್ಲಾಗ್ ಮಾಡ್ತಾ ಇಲ್ಲ, ನಾನು ಒಂದು ಹೋಮ್ ರೆಮಿಡಿ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನಕ್ಕಪ್ಪ ಅಂದರೆ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಸೊ ಯಾರಿಗೆ ಈ ಫೇಸಲ್ಲಿ, ನೆಕ್ಕಲ್ಲಿ, ಹ್ಯಾಂಡ್ಸಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಟ್ಯಾನ್ ಆಗಿರುತ್ತೆ, ಸೊ ಅಂಥವ್ರಿಗೋಸ್ಕರ ಆ ಟ್ಯಾನ್ನ ಹೇಗೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟ್ಯಾನ್ ರಿಮೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ತುಂಬ ದಿನದಿಂದ ಟ್ರೈ ಮಾಡಿದ್ದೀನಿ, ಸೊ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೆ ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಯೂಸ್ ಆಗೋಗಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಸನ್ ಟ್ಯಾನ್ ಏನಕ್ಕಾಗುತ್ತಪ್ಪ ಅಂತ ನೋಡೋದಾದರೆ, ಯಾವಾಗ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ ಡೈರೆಕ್ಟ್ ಬಿಸಿಲಿಗೆ ಹೋಗ್ತೀವಿ, ಸೊ ಅಂಥ ಟೈಮಲ್ಲಿ ನಮಗೆ ಸನ್ ಬರ್ನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನೀವು ಇನ್ ಕೇಸ್ ಏನಾದರೂ ಟೂ ವೀಲರಲ್ಲಿ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಹೆಲ್ಮೆಟ್ನ ಹಾಕ್ಕೊಳ್ಳಿ, ಆದಷ್ಟು ಫೇಸ್ನ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದದು ತಪ್ಪುತ್ತೆ. ಸೊ ಹೆಲ್ಮೆಟ್ ಹಾಕ್ಕೊಳ್ಳೋದು ಇಲ್ಲ ಸ್ಕಾರ್ಫ್ ಕಟ್ಕೊಳ್ಳೋದು, ಸೊ ಈ ಥರದ್ದು ಮಾಡಿದಾಗ ನಿಮಗೆ ಸನ್ ಬರ್ನ್ ಅಥವಾ ಸನ್ ಟ್ಯಾನ್ ಆಗುವಂಥದ್ದು ತಪ್ಪಿಸುತ್ತೆ. ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಸೊ ಅವ್ರಿಗೆ ಸನ್ ಬರ್ನೇ ಆಗೋಗ್ಬಿಡುತ್ತೆ. ಅಂದರೆ ತುಂಬ ಫುಲ್ಲು ಡಾರ್ಕ್ ಥರ, ಅಂದರೆ ಹೇಗೆ ಅಂದರೆ ಸ್ಕಿನ್ನು ಸುಟ್ಟೋಗಿರೋ ಥರ ಆಗ್ಬಿಡುತ್ತೆ. ಅದು ನಾವೇನು ಟ್ರೈ ಮಾಡಿದ್ರೂ ಮತ್ತೆ ಅದು ನಾರ್ಮಲ್ ಕಲರ್ಗೆ ಬರೋದೇ ಇಲ್ಲ. ಸೊ ಅಂಥವ್ರಿಗೂ ಸಹ ಈ ಏನು ಪ್ಯಾಕ್ನ ನೀವು ತೋರಿಸ್ತಾ ಇದ್ದೀನಿ, ಸೊ ಅದು ಹೆಲ್ಪ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಪ್ರತಿ ಸಲ ನೀವು ಹೊರಗಡೆ ಹೋಗುವಾಗ್ಲೂ ಸನ್ಸ್ಕ್ರೀನ್ನ ಹಾಫ್ ಆನ್ ಅವರ್ ಮುಂಚೆ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನೀವು ಇವಾಗ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಒಂದು 20 ಮಿನಿಟ್ಸ್ ಬಿಫೋರ್ ಅಥವಾ ಹಾಫ್ ಆನ್ ಅವರ್ ಬಿಫೋರ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಸನ್ ಟ್ಯಾನ್ ಆಗೋದನ್ನ ಅಥವಾ ಯಾವುದೇ ರೀತಿ ಸನ್ ಡ್ಯಾಮೇಜ್ ಆಗೋದನ್ನು ನೀವು ತಪ್ಪಿಸ್ಬೋದು. ಹಾಗೆ ಒಂದು ವಿಷಯ ಹೇಳಬೇಕು ಏನಪ್ಪ ಅಂದರೆ, ಈಗ ಒಂದು 20 ಡೇಸ್ ಬ್ಯಾಕ್ ನನಗೆ ಒಂದು ಹುಡುಗ ಕಾಮೆಂಟ್ ಮಾಡಿದರು, ಏನಪ್ಪ ಅಂದರೆ, ಅಕ್ಕ ನಾನು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಸೊ ನನಗೆ ತುಂಬ ಟ್ಯಾನ್ ಆಗಿದೆ ಫೇಸು, ನಮಗೆ ಪಾರ್ಲರ್ಗೆಲ್ಲ ಹೋಗೋದಕ್ಕಾಗೋದಿಲ್ಲ, ನನಗೆ ಯಾವುದಾದ್ರೂ ಆ ಥರ ಫೇಸ್ ಪ್ಯಾಕ್ ಇದ್ದರೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಎಕ್ಸ್ಪೆಷಲಿ ಫಾರ್ ದಟ್ ಬಾಯ್. ಅಂದರೆ ಆ ಹುಡುಗನಿಗೆ ಮೇ ಬಿ ಈ ವಿಡಿಯೋ ಡೆಡಿಕೇಟ್ ಅಂತಲೇ ಹೇಳ್ಬೋದು. ಸೊ ನನಗೆ ತುಂಬ ಒಂಥರ ಅನ್ನಿಸ್ತು ಅವರು ಆ ಥರ ಕೇಳಿದಾಗ. ಸೊ ಎಲ್ಲರೂ ಹುಡುಗಿ ಅಂತ ಹುಡುಗಿಯರಂತ ಏನಲ್ಲ, ಹುಡುಗರೂ ಸಹ ಈ ಪ್ಯಾಕ್ನ ಟ್ರೈ ಮಾಡ್ಬೋದು, 100% ನಿಮಗೆ ಅದು ರಿಸಲ್ಟ್ ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ಓಕೆ, ಇವಾಗ ನಾನು ತೋರಿಸ್ತೀನಿ ಏನೇನು ಬೇಕಾಗುತ್ತೆ ನಮಗೆ ಅದನ್ನು ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಫಸ್ಟಿಗೆ ಒಂದು ಸ್ಪೂನು ಕಡಲೆ ಹಿಟ್ಟು, ಮೊಸರು, ಅರಿಶಿನ, ಇದು ಸ್ಯಾಂಡಲ್ವುಡ್ ಪೌಡ್ರು, ಮತ್ತು ಇದು ರೋಸ್ ವಾಟರ್. ಸ್ಯಾಂಡಲ್ವುಡ್ ಪೌಡ್ರು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಸೊ ನೀವು ಅಲ್ಲಿ ಶಾಪ್ ಮಾಡ್ಬೋದು. ಫಸ್ಟಿಗೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ನಾವು ಹಾಕ್ಕೊಳ್ಳೋಣ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಾನು ಇವತ್ತು ಜಸ್ಟ್ ಫೇಸಿಗೆ ಅಷ್ಟೇ ನಾನು ಮಾಡಿ ತೋರಿಸ್ತಾ ಇರೋದ್ರಿಂದ, ಸೊ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೋತೀನಿ. ಗಟ್ಟಿ ಮೊಸರು ಹಾಕ್ಕೊಳ್ಳಿ ಆದಷ್ಟು, ಅದು ಯಾಕೆಂದರೆ ನಿಮಗೆ ಫೇಸಲ್ಲಿ ಅಪ್ಲೈ ಮಾಡಿದಾಗ ಅಲ್ಲೇ ಉಳ್ಕೊಳೋ ಸರಿ ಆಗುತ್ತೆ, ಇಲ್ಲಾಂದರೆ ತುಂಬ ನೀರಾದರೆ ಅದು ಫೇಸಲ್ಲೆಲ್ಲ ಹರಿತಾ ಇರುತ್ತೆ, ಕೆಳಗಡೆ ಬರುತ್ತೆ ಜಾರ್ಕೊಂಡು. ಒಂದು ಚೂರು ಅರಿಶಿನ ಮತ್ತು ಸ್ಯಾಂಡಲ್ವುಡ್ ಪೌಡರ್, ಇದು ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಬಸ್. ಮತ್ತು ರೋಸ್ ವಾಟರ್ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಗೇನೆ ಇರಲಿ, ತುಂಬ ಏನು ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಗಟ್ಟಿಗಿದ್ರೆ ನಮಗೆ ಅಪ್ಲೈ ಮಾಡೋದಕ್ಕೆ ಫೇಸಲ್ಲಿ ಸರಿ ಹೋಗುತ್ತೆ.
ನೀಟಾಗಿ ಅದನ್ನ ಏನು ಪೇಸ್ಟ್ ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಇದಕ್ಕೆ ಲೆಮನ್ ಒಂದು ಮೂರ್ನಾಲ್ಕು ಹನಿ ನಿಂಬೆ ರಸ ಹಾಕ್ಕೋಬೋದು, ಬಟ್ ನಾನು ಹಾಕ್ಕೊತ ಇಲ್ಲ. ಏನಕ್ಕಪ್ಪ ಅಂದರೆ ನನಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಸೊ ನಾನು ಅದನ್ನ ಹಾಕ್ಕೊತ ಇಲ್ಲ. ಇಷ್ಟು ಮಾತ್ರ ನಾನು ಯೂಸ್ ಮಾಡ್ತೀನಿ. ಓಕೆ, ಇದನ್ನ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಂದು ಫುಲ್ ಫೇಸ್ ಅಪ್ಲೈ ಮಾಡಿದ್ದಾಯ್ತು. ಹೇಗೆ ಕಾಣಿಸ್ತಾ ಇದೆ? ಇಟ್ಸ್ ಓಕೆ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ಮೇಲೆ ಅದು ಫುಲ್ಲು ಡ್ರೈ ಆಗೋರ್ಗು ಬಿಡಿ. ಸಮಟೈಮ್ಸ್ 10 ಮಿನಿಟ್ಸ್ ಆಗ್ಬೋದು, ಇಲ್ಲ 15 ಮಿನಿಟ್ಸ್ ಆಗ್ಬೋದು. ಯಾರಿಗೆ ಬಾಡಿ ಹೀಟ್ ಇರುತ್ತೆ ಸೊ ಅವ್ರಿಗೆ ಬೇಗ ಡ್ರೈ ಆಗುತ್ತೆ, ಹಂಗಂತ ಬೇಗ ವಾಶ್ ಮಾಡ್ಕೋಬಿಡಿ. ಒಂದು 10 to 15 ಮಿನಿಟ್ಸ್ ಆಗಿ ಬಿಡಿ. ಸೊ ಮತ್ತೆ ಏನಂದ್ರೆ, ನೀವು ಫೇಸಲ್ಲಿ ಅಪ್ಲೈ ಮಾಡ್ಕೊಳ್ಳುವಾಗ ಫೇಸ್ ಮಾತ್ರ ಅಪ್ಲೈ ಮಾಡ್ಕೋಬಿಡಿ, ನೆಕ್ಕಿಗೂ ಅಪ್ಲೈ ಮಾಡಿ. ಯಾಕೆ ಅಂದರೆ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಫೇಸ್ ಮತ್ತು ನೆಕ್ ಎರಡನ್ನು ಅಪ್ಲೈ ಮಾಡಿ. ಇವಾಗ ನಂದು ಅಪ್ಲೈ ಮಾಡಿದಾಗಿದೆಲ್ಲ, ಸೊ ಅದನ್ನು ನಾನು ಡ್ರೈ ಆದಮೇಲೆ ಸಿಗ್ತೀನಿ. ಓಕೆ, ಇವಾಗ ಇದೆಲ್ಲ ಡ್ರೈ ಆಗಿದೆ, ಆಲ್ಮೋಸ್ಟ್ 17 ಮಿನಿಟ್ಸ್ ಆಯಿತು. ಇಲ್ಲೆಲ್ಲ ಡ್ರೈ ಆಗಿದೆ, ಇಲ್ಲಿ ಏನು ಸ್ವಲ್ಪ ಥಿಕ್ಕಾಗಿ ಅಪ್ಲೈ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ಅದು ಸ್ವಲ್ಪ ಹಾಗೆ ಇದೆ. ಇಟ್ಸ್ ಓಕೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಿದ್ದ ಆಯಿತು ನಂದು ಇವಾಗ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಎಷ್ಟು ಫ್ರೆಶ್ ಫೀಲ್ ಆಗ್ತಾ ಇದೆ ಗೊತ್ತಾ, ಸ್ಮೂತಾಗಿ ಅನ್ನಿಸ್ತಾ ಇದೆ ಸ್ಕಿನ್ನು. ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡಿಬಿಡಿ, ಕೋಲ್ಡ್ ವಾಟ್ರಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಆದರೆ ಅವತ್ತು ಫುಲ್ ಡೇ ಏನು ಫೇಸ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಒಂದು 6 to 7 hours ಹಾಗೆ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನ್ಯಾಚುರಲ್ಲಾಗಿ ನಾವೇನಾದರೂ ಟ್ರೈ ಮಾಡಿದಾಗ ಇಮಿಡಿಯೇಟ್ ಏನಾದರೂ ಕ್ರೀಮ್ ಆ ಥರದ್ದು ಹಾಕೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು 6 to 7 hours, ಒಂದು ದಿನ ಬಿಡೋಕ್ಕಾಗಲಿಲ್ಲ ಅಂದರು 6 to 7 hours ಹಾಗೆ ಬಿಟ್ಟಿರಿ. ಇದನ್ನು ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ ಯೂಸ್ ಮಾಡ್ಬೋದು. ಸೊ ಎಕ್ಸ್ಪೆಷಲಿ ಆ ಹುಡುಗ ಕೇಳಿದ್ರಲ್ವ, ಸೊ ನಿಮಗೋಸ್ಕರ ಈ ವಿಡಿಯೋ. ಪ್ರತಿಯೊಬ್ಬರೂ ಟ್ರೈ ಮಾಡ್ಬೋದು, ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಯಾವ ಸ್ಕಿನ್ ಇದ್ರೂ ನೀವು ಟ್ರೈ ಮಾಡ್ಬೋದು, ಒಳ್ಳೆ ರಿಸಲ್ಟ್. ಸೊ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೀಕ್ಲಿ ಒನ್ಸ್ ಅಥವಾ 15 ಡೇಸಲ್ಲಿ 2 ಸಲ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.